ಸಿಸಮಾರ್ಥಕ ವಾರ್ತಾ ಸಂಚಿಕೆ ನರೇಂದ್ರ ಪಾಟೀಲ್ ಮಾಡುವ ನಮಸ್ಕಾರಗಳು. ಇಂದಿನ ಮುಖ್ಯಾಂಶಗಳು. ಬೇಸಿಗೆ ಕಾಲದಲ್ಲಿ ಸೂರ್ಯಘಾತದಿಂದ ಪಾರಾಗುವ ಸಾರ್ವಜನಿಕರು ಕಾಳಜಿ ವಹಿಸಿ. ವಿದ್ಯಾರ್ಥಿಗಳು ಶೈಕ್ಷಣಿಕ ವರ್ಷ ಪೂರ್ತಿ ಸಮಿಸಬೇಕು. ಬಾಬುವಾಲಿ ಮಾನಸಿಕ ಸದೃಢತೆಗೆ ಉತ್ತಮ ಆರೋಗ್ಯ ಸಹಕಾರಿ. ಹಿರಿಯ ಸಿವಿಲ್ ನ್ಯಾಯಾಧೀಶ ಪ್ರಭು ಎನ್ ಬಡಿಗೇರ್ ಹಾಗೂ ಶ್ರೀವಿದ್ಯಾರಾಯಣ ಶಾಲೆ ಅದ್ದೂರಿ ಶಾಲೆ ಪ್ರಾರಂಭೋತ್ಸವ. ಈ ವರ್ಷ ರಾಜ್ಯಾದ್ಯಂತ ಹಿಂದೆಂದು ಕಾರಣದ ಸೂರ್ಯನ ಶಾಖದ ಪ್ರಖರತೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ. ಇನ್ನು ಈ ಪ್ರಖರತೆ ಜೂನ್ ಎರಡನೇ ವಾರದವರೆಗೆ ಮುಂದುವರಿಯುವುದರಿಂದ ಖಂಡಿತವಾಗಿ ನಾವು ಕೆಲವೊಂದು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಇಲ್ಲವಾದರೆ ವಯಸ್ಕರು ಮಕ್ಕಳು ಮತ್ತು ವಯೋವೃದ್ಧರು ಜೀವಕ್ಕೆ ಅಪಾಯ ತಂದುಕೊಳ್ಳಬೇಕಾಗಿತ್ತು. ಬಿಸಿಲು ತೀವ್ರತರ ಏರಿಕೆ ಕಾಣಿಸಿಕೊಳ್ಳುತ್ತಿದ್ದು ಮಕ್ಕಳ ನಿರ್ಜಲೀಕರಣ, ವೃದ್ಧರಲ್ಲಿ ಸೂರ್ಯಘಾತ, ಮಧ್ಯವಯಸ್ಕರಲ್ಲಿ ವಿಪರೀತ ತಲೆ ನೋವು ಹೆಚ್ಚಾಗುತ್ತಿದೆ. ಇದು ಅಪಾಯದ ಮನಸ್ಸೂಚನೆ. ಇದರಿಂದ ಸೂರ್ಯಘಾತ ಮತ್ತು ಉಷ್ಣಘಾತ ಆಗುವ ಸಾಧ್ಯತೆಗಳಿರುತ್ತವೆ. ಗುಣಾತ್ಮಕ ಶೈಕ್ಷಣಿಕ ವರ್ಷ 2023-24 ಮೊದಲ ದಿನದಂದು ಶಾಲೆಗೆ ಹಾಜರಾದ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಮೊದಲ ದಿನದಿಂದ ಶೈಕ್ಷಣಿಕ ವರ್ಷದ ಕೊನೆಯ ದಿನದವರೆಗೆ ಸಮಿಸಿ ಶಾಲೆಗೆ ಹಾಗೂ ಪೋಷಕರಿಗೆ ಕೀರ್ತಿ ತರಬೇಕು ಎಂದು ವಿದ್ಯಾರ್ಥಿಗಳಿಗೆ ಹುರಿದುಂಬಿಸುವ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಪುಸ್ತಕ ವಿತರಿಸಿದರು. ಈ ಸಂದರ್ಭದ ಮುಖ್ಯ ಗುರುಗಳಾದ ವಿಜಯಕುಮಾರ್ ಪಾಟೀಲ್ ಎರ್ನಾಳಿ, ಸುಲೋಚನಾ ಪಾಟೀಲ್, ಶಂಕರಮ್ಮ, ಮಹಾನಂದ ಪಾಟೀಲ್ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮಾನಸಿಕ ಸದೃಢತೆಗೆ ಉತ್ತಮ ಆರೋಗ್ಯ ಅವಶ್ಯಕತೆ. ಆದ್ದರಿಂದ ಎಲ್ಲರೂ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಡಿಎಸ್ಎಸ್ಎ ಬೀದರ್ನ ಸದಸ್ಯ ಕಾಳಜಿಗಳಾದ ಪ್ರಭು ಎನ್ ಬಡಿಗೇರ್ ಹೇಳಿದರು. ಅವರು ಬುಧವಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್, ಜಿಲ್ಲಾ ವಕೀಲರ ಸಂಘ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೀದರ್ ಸಂಯುಕ್ತಾಕ್ಷರದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿ ಸಮಾಜ ಆಯೋಜಿತ ವಿಶ್ವ ತಂಬಾಕು ರಹಿತ ದಿನಾಚರಣೆ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಎಲ್ಲರೂ ದುಶ್ಚಟಗಳಿಗೆ ಬಳಿಯಾಗುವ ಮುಂಚೆ ತಮ್ಮ ಆರೋಗ್ಯ ಮತ್ತು ಕುಟುಂಬದ ಬಗ್ಗೆ ಯೋಚಿಸಬೇಕು. ಆರೋಗ್ಯದಿಂದಲೇ ಉತ್ತಮ ಜೀವನ ಸಾಧ್ಯ ಎಂಬುದನ್ನು ಅರಿಯಬೇಕು. ಇಂದು ಜಗತ್ತಿನ ಬಹುಪಾಲು ದೇಶ ಜನ ನಮ್ಮ ನೆಲದ ಯೋಗ ಧ್ಯಾನಕ್ಕೆ ಮರುಗುತ್ತಿದ್ದಾರೆ. ಆದರೆ ನಮ್ಮಲ್ಲಿನ ಯುವ ಸಮೂಹ ಯೋಗ ಧ್ಯಾನದಿಂದ ಹಿಂದೆ ಸರಿಯುತ್ತದೆ. ಇದು ಬದಲಾಗಬೇಕು. ಯೋಗ ಧ್ಯಾನದಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯವಿದೆ ಎಂದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ರತಿಕಾ ಸ್ವಾಮಿ ಮಾತನಾಡಿ, ಸಜ್ಜನರ ಸಂಘದಿಂದ ದುಶ್ಚಟಗಳಿಗೆ ಬಳಿಯಾಗುವುದನ್ನು ತಪ್ಪುತ್ತದೆ. ಆದ್ದರಿಂದ ಎಲ್ಲರೂ ತಮ್ಮ ಸುತ್ತಮುತ್ತಲು ಸಜ್ಜನರು ಇರುವಂತೆ ನೋಡಿಕೊಳ್ಳಬೇಕು. ಆರೋಗ್ಯ ಇಲಾಖೆ ವತಿಯಿಂದ ತಂಬಾಕು ವ್ಯಸನಗಳಿಗೆ ವ್ಯವಸ್ಥೆಯಿಂದ ಮುಕ್ತರಾಗಲು ಜಾಗೃತಿ ಮೂಡಿಸಲಾಗುತ್ತಿದೆ ಹಾಗೂ ಬೀದರ್ ಜಿಲ್ಲಾ ಆಸ್ಪತ್ರೆಯಲ್ಲಿ ವ್ಯಸನ ಮುಕ್ತ ಕೇಂದ್ರ ಸ್ಥಾಪಿಸಲಾಗಿದೆ. ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ವಕೀಲರ ಸಂಘದ ಜಿಲ್ಲಾಧ್ಯಕ್ಷರಾದ ಮಹೇಶ್ ಕುಮಾರ್, ಶಿವಕುಮಾರ್ ಪಾಟೀಲ್, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚಂದ್ರಕಾಂತ್ ಸಾವತ್ಕರ್, ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಶಂಕರಪ್ಪ ಬೊಮ್ಮೆ, ಕಾರ್ಯಕ್ರಮ ಅನುಷ್ಠಾನಾಧಿಕಾರಿ ಡಾಕ್ಟರ್ ಶಿವಶಂಕರ್, ಜಿಲ್ಲಾ ರೋಗವಾಹಕ ಆಶ್ರಿತ ರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಸಂಜೀವ್ ಕುಮಾರ್ ಪಾಟೀಲ್, ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು, ನರ್ಸಿಂಗ್ ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೀದರ್ ಜಿಲ್ಲೆ ಯುವಕರಿಗೆ ಉಪಯೋಗ ಆಗುವ ಹಿನ್ನೆಲೆಯಲ್ಲಿ ನಮ್ಮ ಇಲಾಖೆಯಲ್ಲಿ ಬರುವ ಸಿಪೆಟ್ ಕಾಲೇಜ್ ನಿರ್ಮಾಣಕ್ಕಾಗಿ ಔರ ತಾಲೂಕಿನ ಬಳೂರು ಗ್ರಾಮದ ಬಳಿ ಭೂಮಿ ಪೂಜೆ ಮಾಡಲಾಗಿತ್ತು. ಆದರೆ ಕಟ್ಟಡ ನಿರ್ಮಾಣದ ವಿಳಂಬ ಆಗಿರುವುದರಿಂದ ಇದೇ ಶೈಕ್ಷಣಿಕ ವರ್ಷದಿಂದ ಹಳಲಿ ಸ್ನಾತಕೋತ್ತರ ಕೇಂದ್ರದಲ್ಲಿ ತರಗತಿಗಳನ್ನು ಆರಂಭಿಸಲಾಗುತ್ತದೆ ಎಂದು ಕೇಂದ್ರ ಸಚಿವ ಪವನ್ ಕುಮಾರ್ ತಿಳಿಸಿದರು. ಅವರು ಮಂಗಳವಾರ ಪಕ್ಷದ ಕಚೇರಿಯಲ್ಲಿ ಕೇಂದ್ರ ಸರ್ಕಾರ ಹಾಗೂ ತಮ್ಮ 9 ವರ್ಷದ ಸಾಧನೆ ವಿವರಿಸುತ್ತಾ ಸುಮಾರು 90 ಕೋಟಿ ವೆಚ್ಚದ ಆರಂಭಗೊಳ್ಳುವ ಸಿಪೆಟ್ ಕಾಲೇಜಿಗೆ ಈಗಾಗಲೇ ಕೇಂದ್ರ 45 ಕೋಟಿ ರೂಪಾಯಿ ಬಜೆಟ್ ನೀಡಲಾಗಿದೆ. ರಾಜ್ಯ ಸರ್ಕಾರದ ಪಾಲರು 45 ಕೋಟಿ ರೂಪಾಯಿ ಮಂಜೂರು ಆದ ನಂತರ ಟೆಂಡರ್ ಕರೆದು ಕಟ್ಟಡ ನಿರ್ಮಾಣ ಕಾರ್ಯ ಆರಂಭಿಸಲಾಗಿದೆ ಎಂದರು. ಕೇಂದ್ರ ನೂತನ ಹಾಗೂ ನವೀಕರಿಸಬಹುದಾದ ಇಂಧನ ಮೂಲ ಸಚಿವಾಲಯದಿಂದ ಜಿಲ್ಲೆಯಲ್ಲಿ 2000 ಎಕರೆ ಸೋಲಾರ್ ಪಾರ್ಕ್ ಮತ್ತು 500 ಎಕರೆಯಲ್ಲಿ 755 ಕೆವಿ ಸಬ್ಸ್ಟೇಷನ್ ನಿರ್ಮಾಣವಾಗಲಿದ್ದು
ಈಗಾಗಲೇ ಇದಕ್ಕಾಗಿ ಜಿಲ್ಲೆಯಲ್ಲಿ ಭೂಸ್ವಾಮ್ಯ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ. ಪ್ರಸಕ್ತ ಸಾಲಿನ ಫಸಲ್ ಭೀಮಾ ಯೋಜನೆಯಡಿ ಬೀದರ್ ಜಿಲ್ಲೆಗೆ ಒಟ್ಟು 211,500 ರೈತರಿಗೆ 51 ಕೋಟಿ ಪರಿಹಾರ ಬಂದಿದೆ. ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯಡಿಯಲ್ಲಿ ಕ್ಷೇತ್ರದ 3.55 ಲಕ್ಷ ಬಡ ಬಿಪಿಎಲ್ ಕಾರ್ಡ್ದಾರರಿಗೆ ಉಚಿತ ಎಲ್ಪಿಜಿ ಸಿಲಿಂಡರ್ ನೀಡಲಾಗಿದೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ ಕ್ಷೇತ್ರದ ಒಟ್ಟು 11,472 ಮನೆಗಳು ಮಾಡಲಾಗಿದೆ. ಪಿಎಂ ಸರ್ಸಿಡಿ ಕ್ಷೇತ್ರದ 22,258 ಬೀದಿ ವ್ಯಾಪಾರಿಗೆ ಸಾಲ ನೀಡಲಾಗಿದೆ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ಕ್ಷೇತ್ರಕ್ಕೆ ಒಟ್ಟು 501 ಕೋಟಿ ಪರಿಹಾರ ಬಂದಿರುತ್ತದೆ. ಸುಮಾರು 5.4 ಲಕ್ಷ ರೈತರಿಗೆ ಪರಿಹಾರ ತಲುಪಿರುತ್ತದೆ ಎಂದರು. ಪಿಎಂ ಕಿಸಾನ್ ಸಮಾಧಾನ ಜಿಲ್ಲೆಯಲ್ಲಿ 4.2 ಲಕ್ಷ ರೈತರಿಗೆ 556 ಕೋಟಿ ಪ್ರೋತ್ಸಾಹಧನ ವಿತರಿಸಲಾಗಿದೆ. ಜಿಲ್ಲೆಯ ಡಿಎಪಿ 13,890, ಯೂರಿಯಾ 5,349 ಹಾಗೂ ಇತರೆ ಗೊಬ್ಬರ ಸೇರಿ ಒಟ್ಟು 13,094 ಮೆಟ್ರನ್ ರಸಗೊಬ್ಬರ ಸ್ಟಾಕ್ ಇದೆ. ಡಿಎಪಿ 2,000 ರೂಪಾಯಿ 2,400 ಸರ್ಕಾರಿ ಸಬ್ಸಿಡಿ ನೀಡುತ್ತದೆ. ರೈತರು ಮೊದಲಿನ ದರದಲ್ಲಿ ಖರೀದಿಸಬಹುದು ಎಂದರು. ಅಮೃತ ಯೋಜನೆ ಅಡಿಯಲ್ಲಿ ಜಿಲ್ಲೆಯಲ್ಲೂ 325 ಕೋಟಿ ನಗರದಲ್ಲಿ ಕಾಮಗಾರಿ ನಡೆಯುತ್ತಿದೆ. 125 ಕೋಟಿ ಅನುದಾನದಲ್ಲಿ ಸಿಎನ್ಜಿ ಕಾಮಗಾರಿ ನಡೆಯುತ್ತಿದ್ದು ಮನೆ ಮನೆಗೆ ಪೈಪ್ ಮುಖಾಂತರ ಗ್ಯಾಸ್ ಸಂಪರ್ಕ ಒದಗಿಸಲಾಗುತ್ತಿದೆ ಎಂದು ಸಚಿವ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವಮಂಟಲ್ಕರ್, ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ, ವಿಧಾನಪರಿಷತ್ ಸದಸ್ಯ ರಘುನಾಥ್ ಮಾವಕಾಪುರೆ, ಮಾಜಿ ಬೋರ್ಡ್ ಅಧ್ಯಕ್ಷ ಬಾಬುವಲಿ, ವಿಜಯಮ್ಮ ಪಾಟೀಲ್ ಗಾಗಿ, ಬಸವರಾಜ ಯೋಜನಾ ಸಮ್ಮಿಶ್ ನಾಸಿಕರಿದ್ದರು. ಯೋಗ ಯೋಗ ಅದೇ ಮಂತ್ರಿಗೆ ನಾನು ಸಹಾಯಕ ಸಚಿವನಾಗಿದ್ದರ ಪರಿಣಾಮವಾಗಿ ಈಗಾಗಲೇ ಮಂಜೂರಿ ಆಗಿದೆ ಮತ್ತು ಆ ಸಿಪೆಟ್ ಕಾಲೇಜನ್ನು ಈಗಾಗಲೇ ಅವರ ತಾಲೂಕಿನ ಬಲ್ಲೂರು ಹತ್ರ 10 ಎಕರೆ ಜಮೀನನ್ನು ಸರ್ಕಾರ ನಮಗೆ ಕೊಟ್ಟಿದೆ. ಕೇಂದ್ರ ಸರ್ಕಾರ ನಾನು 50% ಕೊಡೋದನ್ನು 45 ಕೋಟಿ ಹಣವನ್ನು ಈಗಾಗಲೇ ಜಮಾ ಮಾಡಿದೆ. ರಾಜ್ಯ ಸರ್ಕಾರ ಕಳೆದ ಬಜೆಟ್ನಲ್ಲಿ ಅದಕ್ಕೆ ಹಣವನ್ನು ಕೊಡ್ತೀವಿ ಅನ್ನುವಂಥ ಘೋಷಣೆಯನ್ನು ಮಾಡಿದ್ದಾರೆ. ಹೀಗಾಗಿ ಇವಾಗ ರಾಜ್ಯ ಸರ್ಕಾರದ 45 ಕೋಟಿ ಹಣ ಬಂದ ತಕ್ಷಣ ಅಲ್ಲಿ ಕಾಮಗಾರಿಯನ್ನು ಪ್ರಾರಂಭವನ್ನು ಮಾಡಲಾಗುವುದು. ಆ ಕಾಮಗಾರಿ ಪ್ರಾರಂಭವನ್ನು ಮಾಡಿ ಮುಗಿಸ್ಲಿಕ್ಕೆ 1-2 ವರ್ಷ ಆಗ್ಬೋದು. ಆದರೆ ಈ ವರ್ಷ ನಾವು ಇಲ್ಲಿ ಹಾಲಹಳ್ಳಿ ಹತ್ರ ಯೂನಿವರ್ಸಿಟಿಯಲ್ಲಿ ಕ್ಲಾಸ್ಗಳನ್ನು ಪ್ರಾರಂಭವನ್ನು ನಾವು ಮಾಡ್ತಾ ಇದ್ದೀವಿ. 900 ಕೋಟಿಗಳಲ್ಲಿ 4,900 ನಗರ ಪ್ರದೇಶಗಳಿಗೆ ಕಾಮಗಾರಿ ನಡೀತಿದೆ. ಇಂತ ಮುಂಚೆ ದೇಶದಲ್ಲಿರುವಂತ ಮೂಲಭೂತ ಸೌಕರ್ಯಗಳ ತುಲನೆಯಲ್ಲಿ ಸಾಮಾಜಿಕ ಸುರಕ್ಷತೆ ಯೋಜನೆಗಳ ತುಲನೆಯಲ್ಲಿ ಅರ್ಥವ್ಯವಸ್ಥೆಯ ಸದೃಢತೆಯ ತುಲನೆಯಲ್ಲಿ ಭಾರತದ ಆಂತರಿಕ ಸುರಕ್ಷತೆಯ ತುಲನೆಯಲ್ಲಿ ಭಾರತದ ಗೌರವ ವಿಶ್ವಮಟ್ಟದಲ್ಲಿ ತುಲನೆಯಲ್ಲಿ ಮತ್ತು ಪ್ರಧಾನಮಂತ್ರಿಯ ನರೇಂದ್ರ ಮೋದಿಯವರ ವ್ಯಕ್ತಿತ್ವ ವರ್ಚಸ್ಸು ಇವತ್ತು ಇಡೀ ವಿಶ್ವದಲ್ಲಿಯೇ ಅತಿ ಹೆಚ್ಚು ಜನಪ್ರಿಯ ಯಾರಾದರೂ ನಾಯಕರಿದ್ದರೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಿಗೆ. ಹೀಗಾಗಿ ಬಂಧುಗಳೇ, ಕಳೆದ 9 ವರ್ಷದಲ್ಲಿ ದೇಶ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯ ಪರ್ವವನ್ನು ಪ್ರಾರಂಭವನ್ನು ಮಾಡಿ ಅಭಿವೃದ್ಧಿಯ ಮಾಡಿದ್ದನ್ನು ಇವತ್ತು ನಮ್ಮ ಮತದಾರ ಬಾಂಧವರಿಗೆ ನಿಮ್ಮ ಮೂಲಕ ಯೋಜನೆಗಳ ವಿವರ ಮತ್ತು ಲಾಭಗಳು, ಲಾಭಾರ್ಥಿಗಳು ಮತ್ತು ಅವರಿಗೆ ಒದಗಿಸಿಕೊಟ್ಟಿದ್ದಂಥ ಸವಲತ್ತುಗಳನ್ನು ತಿಳಿಸಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಒಂದು ಈ ಪತ್ರಿಕೆಗೋಷ್ಠಿಯ ಮೂಲ ಉದ್ದೇಶ. ಕಲ್ಯಾಣ ಯೋಜನೆಯಲ್ಲಿ ಉಚಿತವಾಗಿ ಬಡವರಿಗೆ ನಾವು ಆಹಾರಧಾನ್ಯವನ್ನು ಒದಗಿಸಿದ್ದೀವಿ. ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಲ್ಲಿ
6 ಕೋಟಿ ಜನರಿಗೆ ಉಚಿತವಾಗಿ ಸಿಲಿಂಡರ್ ಅನ್ನು ಕೊಟ್ಟಿ ಸಿಲಿಂಡರ್ ಬೆಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗ್ಯಾಸ್ ಬೆಲೆ ಹೆಚ್ಚತಾ ಇರುವುದರ ಕಾರಣಕ್ಕಾಗಿ ಭಾರತ ಸರ್ಕಾರ 200 ರೂಪಾಯಿ ನೇರವಾಗಿ ಬಡವರ ಖಾತೆಗೆ ಜಮಾ ಮಾಡುವಂತದನ್ನ ಕೂಡ ನಮ್ಮ ಸರ್ಕಾರ ಬಡವರ ಪರವಾಗಿದೆ ಅನ್ನುವಂತದನ್ನ ಹೇಳುತ್ತದೆ ಅದೇ ರೀತಿ ನನ್ನ ಮತಕ್ಷೇತ್ರದಲ್ಲಿ ಕೂಡ 355,000 ಜನರಿಗೆ ಈ ಒಂದು ಸೌಲಭ್ಯವನ್ನು ಒದಗಿಸಲಾಗಿದೆ ಕೋವಿಡ್ ಲಸಿಕೆ ದೇಶದಲ್ಲಿ 120 ಕೋಟಿ ನಮ್ಮ ನಾಗರಿಕರಿಗೆ ಉಚಿತವಾಗಿ ಕೊಟ್ಟಿದ್ದನ್ನ ನನ್ನ ಒಂದು ಲೋಕಸಭಾ ಕ್ಷೇತ್ರದಲ್ಲಿ 31,13,000 ಜನರಿಗೆ ಲಸಿಕೆಯನ್ನು ಒದಗಿಸಲಾಗಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಸುಮಾರು 4 ಕೋಟಿ ಯುಪಿಎ 10 ವರ್ಷದ ಅವಧಿಯಲ್ಲಿ ಕೇವಲ 75 ಲಕ್ಷ ಬಡವರಿಗೆ ಮನೆಗಳನ್ನು ಕೊಟ್ಟಿದ್ದಂತ ಮಾತ್ರ ಇದೆ ನಾವು ಕೇವಲ 9 ವರ್ಷದಲ್ಲಿ 4 ಕೋಟಿ ಅಂದ್ರೆ ಸುಮಾರು 7 ಪಟ್ಟು ಬಡವರಿಗೆ ಮನೆಗಳನ್ನು ಹಂಚಿದನ್ನ ಭಾರತೀಯ ಜನತಾ ಪಕ್ಷಕ್ಕೆ ನನ್ನ ಒಂದು ಮತಕ್ಷೇತ್ರದಲ್ಲಿ 183,000 ಜನರಿಗೆ 58% ಜನರಿಗೆ ಮನೆಗಳನ್ನು ಒದಗಿಸಲಾಗಿದೆ ಇದು ಸಾರಿ 11,472 ಸ್ವಚ್ಛ ಭಾರತದ ಅಡಿಯಲ್ಲಿ ಇಲ್ಲ ಇಲ್ಲ ಅದು ಅದು ಮ್ಯಾಗಿದ್ದು ಅಂತೆ ಬರೀ 11,472 ಪ್ರಧಾನಮಂತ್ರಿ ಆವಾಸ್ ಯೋಜನೆ ರಾಜ್ಯ ಸರ್ಕಾರ ಯೋಜನೆ ಅಂತ ಬಿಟ್ಟು ಆಮೇಲೆ ಸ್ವಚ್ಛ ಭಾರತ ಯೋಜನೆ ಅಡಿಯಲ್ಲಿ ದೇಶದಲ್ಲಿ 11,72,00,000 ಶೌಚಾಲಯಗಳನ್ನು ಕಟ್ಟಿದರೆ ನನ್ನ ಒಂದು ಲೋಕಸಭಾ ಕ್ಷೇತ್ರದಲ್ಲಿ 345,556 ಶೌಚಾಲಯಗಳನ್ನು ನಿರ್ಮಾಣ ಮಾಡಿದೆ ಗಂಡ ಮಕ್ಕಳಿಗೆ ಗೌರವ ಮತ್ತು ಘನತೆಯನ್ನು ತಂದುಕೊಡುವಂತ ಕೆಲಸವನ್ನು ಈ ಒಂದು ಯೋಜನೆಯಿಂದಾಗಿದೆ ಪಿಎಂ ಸ್ವನಿಧಿ ಇಡೀ ದೇಶದಲ್ಲಿ ಸುಮಾರು 35 ಲಕ್ಷ ಬೀದಿ ವ್ಯಾಪಾರಿಗಳಿಗೆ ಕೋಟಿ ಹಣವನ್ನು ಕೊಡಲಾಗಿದೆ ಹೀಗಾಗಿ ನಮ್ಮ ಜಿಲ್ಲೆಯಲ್ಲಿ 115.5 ಲಕ್ಷ ವ್ಯಾಪಾರಿಗಳಿಗೆ 115 ಕೋಟಿ ಸಾಲವನ್ನು ನೀಡಲಾಗಿದೆ 130,85 ಕೋಟಿ ಪರಿಹಾರವನ್ನು ಕೊಟ್ಟಿದ್ರೆ ನಮ್ಮ ಒಂದು ಲೋಕಸಭಾ ಕ್ಷೇತ್ರದಲ್ಲಿ 504,265 ರೈತರಿಗೆ 501 ಕೋಟಿ ಪರಿಹಾರವನ್ನು ಕೊಟ್ಟಿದೆ ಈ ವರ್ಷ ಸುಮಾರು 2,11,500 ರೈತರಿಗೆ 51 ಕೋಟಿ ಹಣವನ್ನು ಈ ವರ್ಷ ಬಿಡುಗಡೆ ಆಗಿದೆ